ನಮಸ್ಕಾರ ಸ್ನೇಹಿತರೆ. ಆಸ್ಟ್ರೇಲಿಯಾ ವಿರುದ್ಧ ಮೈದಾನದಲ್ಲಿ ಬಂತು ಹಾರ್ದಿಕ್ ಪಾಂಡ್ಯ ಅವರ ಬಿರುಗಾಳಿ. ಬಾರಿಸಿದರು ವಿಶ್ವದ ಅತಿ ಉದ್ದದ ಸಿಕ್ಸರ್. ಇದನ್ನು ನೋಡಿ ವಿರಾಟ್ ಕೊಹ್ಲಿ ಸೇರಿದಂತೆ ಇಡೀ ತಂಡ ಚಪ್ಪಾಳೆ ತಟ್ಟಲು ಆರಂಭಿಸಿತು. ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಅದ್ಭುತ ಕ್ಯಾಪ್ಟನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಮುಂಬೈನ ಮೈದಾನದಲ್ಲಿ ಮೊದಲ ಓಡಿಐ ಪಂದ್ಯ ಪ್ರಾರಂಭವಾಯಿತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ 188 ರನ್ ಗಳಿಸಿ ಆಲ್ ಔಟ್ ಆದರು. ಹಾಗೂ ಆಸ್ಟ್ರೇಲಿಯಾ ತಂಡದ ಕಡೆಯಿಂದ ಅದ್ಭುತ ಬ್ಯಾಟಿಂಗ್ ಮಾಡಿದ ಮಿಚೆಲ್ ಮಾರ್ಷ್ ಅವರು 81 ರನ್ಗಳ ಅದ್ಭುತ ಬ್ಯಾಟಿಂಗ್ ಆಡಿದರು. ಹಾಗೂ ಇದಾದ ನಂತರ 188 ರನ್ಗಳ ಗುರಿಯನ್ನು ಬೆನ್ನಟ್ಟಲು ಬಂದ ಭಾರತ ತಂಡದ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಕೇವಲ 20 ರನ್ ಗಳಿಸಿ ಔಟ್ ಆದರು. ಹಾಗೂ ನಂತರ ಬ್ಯಾಟಿಂಗ್ ಮಾಡಲು ಬಂದ ಹಾರ್ದಿಕ್ ಪಾಂಡ್ಯ 3 ಬೌಂಡರಿ ಹಾಗೂ 1 ಸಿಕ್ಸರ್ನ ಸಹಾಯದಿಂದ 31 ಎಸೆತಗಳಲ್ಲಿ 25 ರನ್ ಗಳಿಸಿದರು. ಮತ್ತು ಇದರೊಂದಿಗೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮಾಡಲು ಬಂದ ಕ್ಯಾಮ್ರನ್ ಗ್ರೀನ್ ಅವರಿಗೆ ಅದ್ಭುತ ಸಿಕ್ಸರ್ ಬಾರಿಸಿದರು. ನಂತರ ಸಿಕ್ಸರ್ನ ಮೀಟರ್ ಅನ್ನು ಚೆಕ್ ಮಾಡಿದಾಗ ತಿಳಿತು ಅದು ವಿಶ್ವದ ಅತಿ ಉದ್ದದ ಸಿಕ್ಸರ್ ನಲ್ಲಿ ಒಂದಾಗಿತ್ತು ಎಂದು. ಹಾಗೂ ಈ ಸಿಕ್ಸರ್ ಅನ್ನು ನೋಡಿದ ನಂತರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸೇರಿದಂತೆ ಇಡೀ ತಂಡ ಎದ್ದು ನಿಂತು ಚಪ್ಪಾಳೆ ತಟ್ಟಲು ಆರಂಭಿಸಿತು. ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಅವರ ಈ ಅದ್ಭುತ ಸಿಕ್ಸರ್ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.